ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್, ಆಕ್ಚುಲಿ ಪ್ರಾಜೆಕ್ಟ್ ಕಾದಂಬರಿ ಇನ್ಚಾರ್ಜ್ ಸರ್. ಹಾಂ ಸರ್, ಅವರೇ ಎಲ್ಲ ಮಾಡ್ತಾ ಇದ್ದಿದ್ದು. ಆ ಪ್ರಾಜೆಕ್ಟ್ ಫೈಲ್ ಕೂಡ ಅವರ ಹತ್ರನೇ ಇದೆ. ಕಾದಂಬರಿನ ಕರೀರಿ. ಓಕೆ ಸರ್. ಸರ್ ಏನ್ರಿ ಕದಂಬರಿ, ಅಮೆರಿಕನ್ ಕಂಪನಿ ಪ್ರಾಜೆಕ್ಟ್ಸ್ ನೀವೇ ನೋಡ್ಕೋತಿದ್ರ? ಹಾ, ಯಾಕ್ ಸರ್, ಏನಾದರೂ ಸಮಸ್ಯೆನಾ? ಸಮಸ್ಯೆನಾ? ದೊಡ್ಡ ಸಮಸ್ಯೆ ಆಗಿದೆಯಲ್ರಿ. ಇವರೇನ ಡೆಲಿವರಿ ಡೇಟ್ ಕನ್ಫ್ಯೂಸ್ ಆಯ್ತು ಅಂತ ಹೇಳ್ತಿದ್ದಾರೆ, ನೀವಾದ್ರೂ ಸರಿಯಾಗಿ ನೋಡ್ಕೋಬಾರ್ದ? ಕನ್ಫ್ಯೂಸಾ? ಹಾಗೇನೋ ಇಲ್ವಲ್ಲ ಸರ್, ಇವತ್ತಿಗೆ 2 ಲಕ್ಷ ಪೀಸ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗ್ಬಿಡತ್ತೆ. ನಾಳೆನೆ ಡಿಸ್ಪ್ಯಾಚ್ ಮಾಡಬಹುದು ಅಂತ ಹೇಳಿದ್ದಾರೆ ಸರ್. ಏನ್ ಹೇಳ್ತಿದ್ದೀರಾ? ಅಮೆರಿಕನ್ ಕಂಪನಿಯವರು ಪ್ರತಿ ವರ್ಷ ನಮಗೆ ಆರ್ಡರ್ ಕೊಡೋದು ಸಮರ್ವೇರ್ಗೆ. ಅವ್ರ ಆರ್ಡರ್ ಬಂದಾಗ ನಾನು ಡೆಡ್ಲೈನ್ ಏನು ನೋಡೋದಿಕ್ಕೆ ಹೋಗ್ಲಿಲ್ಲ. ಹೇಗಿದ್ರು ಅಲ್ಲಿ ಸಮ್ಮರ್ ಶುರುವಾಗೋದು ಜೂನ್ನಲ್ಲಿ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ಆ ಫೈಲ್ನ ಅವತ್ತೇ ಅಪ್ರೂವ್ ಮಾಡಿದ್ದೆ. ಯು ಆರ್ ಗ್ರೇಟ್ ಕದಂಬರಿ, ಎಕ್ಸಲೆಂಟ್. ಸದ್ಯ ಈ ಪ್ರಾಜೆಕ್ಟ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ಬರೀ ಫೈಲ್ ಅಲ್ಲಿರೋ ಸ್ಟಾಟಿಸ್ಟಿಕ್ಸ್ ನೋಡೋದಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ನಿಜವಾಗ್ಲೂ ಕಾದಂಬರಿ, ನಿಮ್ ಮೇಲೆ ಕಂಪನಿ ಋಣ ಇರೋದಕ್ಕಿಂತ ಹೆಚ್ಚಾಗಿ ಈ ಕಂಪನಿನೇ ನಿಮ್ ಋಣದಲ್ಲಿದೆ. ಅಯ್ಯೋ, ತುಂಬಾ ದೊಡ್ಡ ಮಾತು ಸರ್. ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆಯಾ ಅಂತ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ, ಮತ್ತೇನಾದ್ರೂ ಅಪ್ಡೇಟ್ಸ್ ಇದ್ರೆ ನಿಮಗೆ ಹೇಳ್ತೀನಿ ಸರ್. ಶೋರ್. ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು, ಇಪ್ಪತ್ತೊಂದು. ಯಾರಪ್ಪ 21ರನ್ನು ಹೊಡೆದಿದ್ದು? ಏ, ನಾನು ಮದುವೆ ಆದಾಗ ಎಷ್ಟು ವರ್ಷ ಅಂತ ಯೋಚನೆ ಮಾಡ್ತಿದ್ದೆ ಕಣ. ನನಗಾಗ 21 ವರ್ಷ, ನನ್ನ ಕೈಯಲ್ಲೇನು ಕೆಲಸವೇ ಇರಲಿಲ್ಲ. ಆದರೂ ನಮ್ಮಪ್ಪ ನನಗೆ ಬಿಡದೆ ಮದುವೆ ಮಾಡಿಸ್ಬಿಟ್ರು. ನಿಮ್ಮ ಕಾಲದಲ್ಲಿ ಹಾಗೇನೆ ಅಲ್ವಪ್ಪ, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸೋರು. ನಮ್ಮ ಕಾಲ ಎಂಥದ್ದು, ನಿನ್ನ ಕಾಲದಾಗೂ ಹಾಗೆ ಇದ್ದಿದ್ದು. ನಿನಗೆ ಮದುವೆ ಆದಾಗ ಎಷ್ಟು ವರ್ಷ ಹೇಳು? 22. ಆಗ ನೀನೇನಪ್ಪ ಕೆಲಸ ಮಾಡ್ತಿದ್ದೆ? ಏನಪ್ಪ ಹೀಗೆ ಕೇಳ್ತಾ ಇದೀಯಾ, ನಿನಗೆ ಗೊತ್ತಲ್ವಾ, ಒಂದು 10 ಟೈಲರಿಂಗ್ ಮೆಷಿನ್ ಇಟ್ಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೆ. ನೋಡಿದ್ಯಾ, ನೋಡಿದ್ಯಾ, ನಿನಗೆ ಮದುವೆ ಆದಾಗ 22 ವರ್ಷ. ಸರಿಯಾದ ಕೆಲಸವೂ ಇರಲಿಲ್ಲ, ಬಿಸ್ನೆಸ್ನಲ್ಲಿ ಅಂಥ ದೊಡ್ಡ ಹೆಸರು ಮಾಡಿರಲಿಲ್ಲ. ಅಂಥದ್ರಲ್ಲಿ ನಿನ್ನ ಮಗ ಮಾತ್ರ ಮದುವೆಗೆ ಮುಂಚೆನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಬಯಸೋದು ತಪ್ಪಲ್ವೇನಾ? ಆ ಚಿಕ್ಕ ಹುಡುಗ ಅಷ್ಟು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಜವಾಬ್ದಾರಿ ತಗೋಬೇಕು ಅಂದ್ರೆ ಹೇಗೋ ಸಾಧ್ಯ? ನಿಮ್ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ನೀವು ಎಲ್ಲಾನು ಒಂದೇ ತಕ್ಕಡಿಲಿ ಹಾಕೊಂಡು ತೂಗ್ತಾ ಇದ್ರೆ ಹೇಗೆ ಹೇಳಿ? ಈಗಿನ ಕಾಲದಲ್ಲಿ ಎಜುಕೇಶನ್ ಮುಗೀತಿದ್ದ ಹಾಗೆ ಕೆಲಸ ಹುಡ್ಕೊಂಡು ಸೆಟ್ಲ್ ಆಗ್ಬೇಕು, ಆಮೇಲೆ ಈ ಮದುವೆ ಸಂಸಾರ ಇದೆಲ್ಲ. ನಮ್ ದೋಸ್ತನಿಗೆ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತ ಅವಶ್ಯಕತೆ ಏನೋ ಇದೆ? ಅವನ್ಗೇನ್ ಕಮ್ಮಿ ಆಗಿದೆ ಹೇಳು. ಆಗ ನೀನಿದ್ದ ಪರಿಸ್ಥಿತಿಲಿ ಕೆಲಸ ಮಾಡೋದು ಅನಿವಾರ್ಯತೆ ಆಗಿತ್ತು, ಆದ್ರೆ ಈಗ ಅಂಥ ಅನಿವಾರ್ಯತೆ ಅವನ್ಗೇನಿದೆ ಹೇಳು. ಮೊದಲು ಅವನಿಗೊಂದು ಮದುವೆ ಅಂತ ಮಾಡು, ಆಮೇಲೆ ಜವಾಬ್ದಾರಿ ತಾನಾಗೆ ಬರುತ್ತೆ. ನನ್ನ ಮಾತು ಕೇಳೋ ಅಪ್ಪ. ಮಕ್ಕಳು ಒಂದು ವಯಸ್ಸಿನವರೆಗೂ ಹುಡುಗಾಟ ಆಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಆ ವಯಸ್ಸಾದ್ಮೇಲೆ ಅವರಿಗೆ ಜವಾಬ್ದಾರಿ ತಗೊಳ್ಳೋ ಸೀರಿಯಸ್ನೆಸ್ ಬರಬೇಕು. ನಮ್ಮ ದಿಗಂತ್ಗೆ ಆ ಜವಾಬ್ದಾರಿ ತಗೊಳ್ಳೋ ಸೀರಿಯಸ್ನೆಸ್ ಬಂದು ನಾನು ಕಲ್ಯಾಣಿ ಕೊಟ್ಟಿರೋ ಮಾತು ಈಡೇರಿಸೋ ಹಾಗಾಗ್ಬಿಟ್ರೆ ಅಷ್ಟು ಸಾಕು ನನಗೆ. ಆಮೇಲೆ ಹಿಡಿದ್ರು ಮದುವೆ ಮಾತು. ಏಯ್, ನೀನು ಬರೀ ಕಲ್ಯಾಣಿ ಕೊಟ್ಟಿರೋ ಮಾತು ಈಡೇರಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಮಗನೇ? ನನ್ನ ಮಾತ. ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ, ಬಾಯ್. ಹಾಗಿದ್ಮೇಲೆ ಅವ್ನ ಕಳ್ತನ ಮಾಡೋದಿಕ್ಕೆ ಹೇಗೆ ಸಾಧ್ಯ ಸರ್? ನೋಡಿ, ನಾಳೆ ನಮ್ಮ ಅಕ್ಕನ ಮದ್ವೆ ಸರ್. ನಮ್ಮ ಅಣ್ಣನೇ ಮುಂದೆ ನಿಂತು ಧಾರೆ ಎರೆದು ಕೊಡ್ಬೇಕು. ಅಂಥದ್ರಲ್ಲಿ ಅವನೀಗ ಇಲ್ಲಿದ್ದಾನೆ. ಅವ್ನ ಮದ್ವೆಗೆ ಬರ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ನೀವು ವಿಚಾರಣೆ ಮಾಡ್ಬೇಕಲ್ವಾ? ಮದ್ವೆ ಮುಗಿದ್ಮೇಲೆ ನಾನೇ ಅವನ್ನ ಕರ್ಕೊಂಡ್ ಬರ್ತೀನಿ ಸರ್. ಈಗ ಅವನ್ನ ಬಿಟ್ಬಿಡಿ ಸರ್. ನಿಮ್ಮ ಅಣ್ಣ ಕಳ್ತನ ಮಾಡಿದನೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ನಿಮ್ಮ ಹತ್ರ ನಮ್ಮ ಅಣ್ಣ ಕಳ್ತನ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳಿದೆಯಾ? ಸರ್, ನನ್ಗೊಂದು 2 ದಿನ ಟೈಮ್ ಕೊಟ್ರೆ ಖಂಡಿತ ಪ್ರೂಫ್ ತಂದು ತೋರಿಸ್ತೀನಿ ಸರ್. ದಯವಿಟ್ಟು ನಮ್ಮ ಅಣ್ಣನ ಬಿಟ್ಬಿಡಿ ಸರ್. ಪ್ರೊಸೀಜರ್ ಪ್ರಕಾರ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಇನ್ನು 3-4 ದಿನ ವಿಚಾರಣೆ ಮಾಡಬೇಕಾಗತ್ತೆ.
ಅಷ್ಟೂ ದಿನ ನಿಮ್ಮ ಅಣ್ಣ ಇಲ್ಲೇ ಇರಬೇಕಾಗತ್ತೆ. ಮೂರ್ ನಾಲ್ಕು ದಿನನ? ಅಲ್ಲ, ನಮ್ಮ ಅಣ್ಣನ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವಾ ಸರ್? ನಮಗೆ ನೀವು ಕಾನೂನು ಪಾಠ ಮಾಡಬೇಡಿ. ರೌಡಿ ಶೀಟರ್ನ ಅರೆಸ್ಟ್ ಮಾಡಕ್ಕೆ ನಮಗೆ ಯಾವುದೇ ತರದ ಕಂಪ್ಲೇಂಟ್ ಬೇಕಾಗಿಲ್ಲ. ದಯವಿಟ್ಟು ನೀವು ಹೊರಡಿ ಪ್ಲೀಸ್. ಸರ್, ನನ್ನ ಮಾತು ಕೇಳಿ ಸರ್. ಜಯಮ್ಮ ಸರ್, ಕರ್ಕೊಂಡೋಗಿ ಇವ್ರನ್ನ. ಸರ್, ನನ್ನ ಮಾತು ಕೇಳಿ ಸರ್. ನಮ್ಮ ಅಣ್ಣ ಸರ್, ಸರ್ ಅಣ್ಣ ಸುಮ್ಮನೆ ಮಾರಮ್ಮ ನೀನು. ಸರ್, ನನ್ನ ಮಾತು ಕೇಳಿ ಸರ್. ಅಣ್ಣ, ಅಣ್ಣ ನನ್ನ ಮಾತು ಕೇಳಿ.